ಬಸವ ಟಿವಿಯನ್ನು ವೀಕ್ಷಣೆ ಮಾಡುತ್ತಿರುವ ಎಲ್ಲ ವೀಕ್ಷಕ ಬಂಧುಗಳಿಗೆ ವೈದ್ಯ ಶ್ರೀ ಚನ್ನಬಸವಣ್ಣ ಮಾಡುವ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯರೆಲ್ಲರಿಗೂ ಬಸವ ಯೋಗ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿರತಕ್ಕಂಥ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಳ ಮುಖ್ಯವಾಗಿ ರಕ್ತಹೀನತೆಯ ಸಮಸ್ಯೆಗಾಗಿ ಯಾವೆಲ್ಲ ಯೋಗವನ್ನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಮುಂದುವರಿದ ಭಾಗವಾಗಿ ಮತ್ತಿನ್ನಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಈಗ ನಾವು ನಿನ್ನೆ ಮಾಡಿರ್ತಕ್ಕಂಥ ಆಸನಗಳು ಅವು ಕುಳಿತುಕೊಂಡೆಲ್ಲ ಮಾಡಿದ್ವಿ. ಈಗ ಇನ್ನೊಂದಿಷ್ಟು ಆಸನಗಳನ್ನು ಕುಳಿತುಕೊಂಡು ಮಾಡಿ ಅದಾದ ನಂತರ ರಕ್ತಹೀನತೆಗಾಗಿ, ಈ ರಕ್ತಹೀನತೆಯ ಕೊರತೆಯ ನಿವಾರಣೆಗಾಗಿ ನಾವು ಸಂಪೂರ್ಣವಾಗಿ ಉಪಾಯ ಮಾರ್ಗವನ್ನು ಆಸನದಲ್ಲಿ ಹೇಗೆ ಕಂಡುಕೊಳ್ಬೋದು ಅಂತಕ್ಕಂಥದ್ರ ಬಗ್ಗೆ ಇನ್ನುಳಿದ ಭಾಗವಾಗಿ ಇವತ್ತು ನೋಡ್ತಾ ಇದ್ದೀವಿ. ಇದಕ್ಕೆ ಬಹುಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥ ಇನ್ನೊಂದು ಆಸನ ಮಂಡೂಕಾಸನ. ಮಂಡೂಕಾಸನವನ್ನು ಮಾಡೋದರಿಂದ ನಮ್ಮ ಲಿವರಲ್ಲಿರ್ತಕ್ಕಂಥ ಒಂದು ಪಿತ್ತಾಂಶ ಏನಾಗ್ತದೆ, ಬ್ಯಾಲೆನ್ಸ್ ಇರ್ತದೆ. ಈ ಒಂದು ರಕ್ತಹೀನತೆಯ ಸಮಸ್ಯೆಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರಣ ಏನಂದರೆ ಪಿತ್ತದೋಷ. ಯಾರಲ್ಲಿ ಪಿತ್ತದೋಷ ಜಾಸ್ತಿ ಇರ್ತದೆ ಅವರಿಗೆ ಈ ಒಂದು ರಕ್ತಹೀನತೆಯ ಸಮಸ್ಯೆ ಬಂದೇ ಬರ್ತದೆ. ಕೆಲವು ಜನರಿಗೆ ಈ ವಾತ, ಪಿತ್ತ, ಕಫ ಈ ಮೂರು ದೋಷಗಳು ಏನಾಗಿರ್ತವೆ, ಇಂಬ್ಯಾಲೆನ್ಸ್ ಆಗಿರ್ತವೆ. ಕೆಲವು ಜನರಿಗೆ ವಾತ ಇಂಬ್ಯಾಲೆನ್ಸ್ ಆಗಿರ್ತದೆ, ಕೆಲವು ಜನರಿಗೆ ಪಿತ್ತ ಇಂಬ್ಯಾಲೆನ್ಸ್ ಆಗಿರ್ತದೆ, ಇನ್ನು ಕೆಲವು ಜನರಿಗೆ ಕಫ ಇಂಬ್ಯಾಲೆನ್ಸ್ ಆಗಿರ್ತದೆ. ಆದರೆ ಈ ಮೂರೂ ದೋಷಗಳಿಂದನೂ ಕೂಡ ನಮಗೆ ಹಿಮೋಗ್ಲೋಬಿನ್ ಕೊರತೆ ಆಗ್ತದೆ. ಆದರೆ ಹೆಚ್ಚು ಹೆಚ್ಚು ಪಿತ್ತ ದೋಷದಿಂದ ನಮಗೆ ಹಿಮೋಗ್ಲೋಬಿನ್ ಸಮಸ್ಯೆ ಬರ್ತದೆ. ಹಾಗಾಗಿ ಈ ಪಿತ್ತ ದೋಷವನ್ನು ನಾವು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ನಾವು ಏನು ಮಾಡಬೇಕು, ಸರಿಯಾಗಿ ಪಿತ್ತಕ್ಕೆ ಒಳ್ಳೆಯ ಮದ್ದಂದರೆ ಘೃತಪಾನವನ್ನು ಮಾಡ್ತಾ ಹೋಗಬೇಕು. ಹೇಗೆ ಘೃತಪಾನವನ್ನು ಮಾಡಬೇಕಂದ್ರೆ, ನಾವು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಊಟದ ಮೊದಲು ಒಂದು ಚಮಚ ತುಪ್ಪವನ್ನು ಕುಡಿದು ಅದರ ಮೇಲೆ ಬಿಸಿ ನೀರು ಕುಡಿಬೇಕು ಊಟದಕ್ಕಿಂತ ಅರ್ಧ ಗಂಟೆ ಮೊದಲು. ಈ ರೀತಿ ಮಾಡಿದ ನಂತರ ನಾವೇನು ಮಾಡಬೇಕು, ಊಟದಲ್ಲಿ ಹೆಚ್ಚು ಮೆಂತ್ಯ ಸೊಪ್ಪನ್ನು ಬಳಸಬೇಕು. ಮೆಂತ್ಯ ಸೊಪ್ಪನ್ನು ಹೆಚ್ಚು ಬಳಸೋದರಿಂದ ನಮ್ಮ ಹಿಮೋಗ್ಲೋಬಿನ್ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗೇ ಆಗ್ತದೆ. ಮೆಂತ್ಯ ಸೊಪ್ಪು ಅತಿ ಅದ್ಭುತವಾಗಿರತಕ್ಕಂಥ ಒಂದು ಹಸಿರು ತರಕಾರಿಯ ಸೊಪ್ಪಿನ ಪದಾರ್ಥ ಅಂದರೆ ಮೆಂತ್ಯ ಸೊಪ್ಪು ಹಿಮೋಗ್ಲೋಬಿನ್ಗಾಗಿ. ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಇರ್ತದೆ ನೋಡಿ, ಕೊತ್ತಂಬರಿ ಸೊಪ್ಪು ಒಂದು 10 ರಿಂದ 15 ಗ್ರಾಮ್ ಕೊತ್ತಂಬರಿ ಸೊಪ್ಪು, ಒಂದು 40 ರಿಂದ 50 ಗ್ರಾಮ್ ಈ ಒಂದು ಮೆಂತ್ಯ ಸೊಪ್ಪು, ಎರಡೂ ಸೇರಿಸಿ ಚೆನ್ನಾಗಿ ಜ್ಯೂಸ್ ಮಾಡಿ ಕುಡಿತಾ ಬಂದರೆ, ನಮ್ಮ ಹತ್ರ ಒಬ್ಬ ಅಜ್ಜಿಗೆ 4-5 ಇತ್ತು ಹಿಮೋಗ್ಲೋಬಿನ್, ಅದು ಈ ಸೊಪ್ಪಿನ ಕಷಾಯ ಕುಡಿಯೋದ್ರಿಂದ 2 ತಿಂಗಳಿಗೆ 9 ಬಂದಿದೆ, 5 ಇರೋದು. ಅಂದರೆ ಅದೆಲ್ಲ ಮಾತ್ರೆಯನ್ನು ಬಿಟ್ಟಿದೆ, ಅಷ್ಟು ಅತಿ ಅದ್ಭುತವಾಗಿ ಇದರಲ್ಲಿ ಶಕ್ತಿ ಇದೆ. ಅದರ ಜೊತೆಗೆ ನಮ್ಮ ಈ ರಕ್ತಹೀನತೆಗಾಗಿ ಮುಖ್ಯವಾಗಿ ಶರೀರದ ಒಳಗಡೆ ಇರತಕ್ಕಂಥ ಒಂದು ಪಿತ್ತವೇ ಕಾರಣ. ಅದ್ಯಾವುದಂತ ಹೇಳಿದ್ರೆ ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ಆಲೋಚಕ ಪಿತ್ತ, ಅದರ ಜೊತೆಗೆ ರಂಜಕ ಪಿತ್ತ, ಭ್ರಾಜಕ ಪಿತ್ತ. ಈ ಮೂರು ಪಿತ್ತಗಳು, ರಂಜಕ, ಭ್ರಾಜಕ, ಆಲೋಚಕ, ಈ ಮೂರು ಪಿತ್ತಗಳಿಂದ, ಈ ಮೂರು ಪಿತ್ತಗಳ ವೈಪರೀತ್ಯದಿಂದ ನಮ್ಮ ಶರೀರದಲ್ಲಿ ಏನಾಗ್ತದೆ, ಈ ರಕ್ತಹೀನತೆಯ ಸಮಸ್ಯೆ ಬರ್ತದೆ. ರಕ್ತಹೀನತೆಯ ಸಮಸ್ಯೆಗೆ ರಂಜಕ ಪಿತ್ತ ಏನು ಮಾಡ್ತದೆ, ಬೋನ್ ಮ್ಯಾರೋನ ಡಿಜನರೇಟ್ ಮಾಡ್ತಾ ಹೋಗ್ತದೆ. ರಂಜಕ ಮತ್ತು ಭ್ರಾಜಕ ಪಿತ್ತ ಬೋನ್ ಮ್ಯಾರೋನ ಹಾಳು ಮಾಡಿ ಸುಟ್ಟಾಕ್ತದೆ, ರಂಜಕ ಮತ್ತು ಭ್ರಾಜಕ ಪಿತ್ತ. ಅದಕ್ಕೆ ಆಲೋಚಕ ಪಿತ್ತದಿಂದ ನಮಗೆ ಟೆನ್ಷನ್ನು, ಸ್ಟ್ರೆಸ್ಸು, ಮಾನಸಿಕ ವಿಕಾರಗಳು ಬರ್ತವೆ. ಈ ಮೂರು ಪಿತ್ತಗಳು ಬಹಳ ನಮ್ಮ ಶರೀರದಲ್ಲಿ ಏನು ಮಾಡ್ತವೆ ಅಂದರೆ ರಕ್ತಹೀನತೆಗೆ ಬಹಳ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡ್ತವೆ, ರಕ್ತಹೀನತೆಯನ್ನು ಜಾಸ್ತಿ ಮಾಡ್ತವೆ.
ಹಾಗಾಗಿ ಇವನ್ನು ಸರಿಯಾಗಿ ಇಟ್ಕೋಬೇಕಂದ್ರೆ ಪಿತ್ತ ಬ್ಯಾಲೆನ್ಸಿಂಗ್ಗಾಗಿ ಹಲವಾರು ಆಸನಗಳನ್ನು ಮಾಡಬೇಕಾಗುತ್ತೆ. ಹಾಗಿದ್ರೆ ಆ ಆಸನಗಳು ಯಾವುವು ಅಂತಕ್ಕಂಥದ್ದನ್ನು ಈಗ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ ನಾವೇನು ಮಾಡಬೇಕು, ನೇರವಾಗಿ ಕುತ್ಕೋಬೇಕು, ಮಂಡೂಕಾಸನವನ್ನು ಮಾಡಬೇಕು. ಮಂಡೂಕಾಸನ ಇಸ್ ದ ಬೆಸ್ಟ್ ರೆಮಿಡಿ ಫಾರ್ ದ ಪಿತ್ತ. ಹೊಟ್ಟೆ ಮೇಲೆ ಕೈ ಇಟ್ಕೋಬೇಕು, ಉಸಿರು ಬಿಡ್ತಾ ಬಿಡ್ತಾ ನಿಧಾನವಾಗಿ ಮುಂದೆ ಬೆಂಡಾಗಬೇಕು. ಉಸಿರು ತೆಗೆದುಕೊಳ್ತಾ ವಾಪಸ್ ಎಷ್ಟು ನಿಧಾನವಾಗಿ ಬೆಂಡಾಗಬೇಕಂದ್ರೆ ಅಲ್ಲಿ ಶರೀರದಲ್ಲಿರತಕ್ಕಂಥ ಇಂಟರ್ನಲ್ ಆರ್ಗನ್ಸ್ಗಳಿಗೆ ಸರಿಯಾಗಿ ಒಂದು ವ್ಯವಸ್ಥಿತವಾಗಿ ಮೂಮೆಂಟ್ ಸಿಗಬೇಕು. ಅದು ಮೂಮೆಂಟ್ ಸಿಗಲಿಲ್ಲ ಇಂಟರ್ನಲ್ ಆರ್ಗನ್ಸ್ಗಂದರೆ ಶರೀರ ಏನಾಗುತ್ತೆ, ನೋವಿಗೆ ಏನಾಗ್ತದೆ ಕಾರಣ ಆಗ್ತದೆ ಹೊರತು ಅದರಿಂದ ಯಾವುದೇ ಸಮಸ್ಯೆನೂ ನಮಗೆ ನಿವಾರಣೆ ಆಗಲ್ಲ. ಅದಕ್ಕೆ ಮಂಡೂಕಾಸನವನ್ನು ರಕ್ತಹೀನತೆ ಇರತಕ್ಕಂಥವ್ರು ಏನು ಮಾಡಬೇಕು, ಅತಿ ನಿಧಾನವಾಗಿ ಅತಿ ಸಾವಧಾನವಾಗಿ ಅತ್ಯಂತ ಶ್ವಾಸಭರಿತವಾಗಿ ಇದನ್ನು ಅಭ್ಯಾಸ ಮಾಡಬೇಕು. ಉಸಿರು ತೆಗೆದುಕೋಬೇಕು, ಉಸಿರು ಬಿಡ್ತಾ ಬಿಡ್ತಾ ನಿಧಾನ ಮುಂದೆ ಬೆಂಡಾಗುತ್ತೆ. ಇಲ್ಲಿ ಉಸಿರಾಡಬೇಕು, ಅದ್ರ ಜೊತೆಗೆ ವಾಪಸ್ ಬನ್ನಿ. ಕೆಳಗಡೆ ಭಾಗದಾಗ ಉಸಿರಾಡಬೇಕು ಒಂದು 4-5 ಬಾರಿ ಉಸಿರಾಡಬೇಕು. ಆಮೇಲೆ ಮತ್ತೆ ವಾಪಸ್ ಬರಬೇಕು, ಮತ್ತೆ ಉಸಿರು ಬಿಡ್ತಾ ಮತ್ತೆ ನಿಮ್ಮ ಶರೀರವನ್ನು ಕೆಳಗಡೆ ಬೆಂಡ್ ಮಾಡಿ ಉಸಿರು ಬಿಡ್ತಾ ಶರೀರವನ್ನು ಮುಂದೆ ಭಾಗಿಸ್ಬೇಕು, ಉಸಿರು ತೆಗೆದುಕೊಳ್ತಾ ನಿಮ್ಮ ಶರೀರವನ್ನ ಹಿಂದೆ ಭಾಗಿಸ್ಬೇಕು. ಎರಡು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹೀಗೆ ಮಂಡೂಕಾಸನ ಮಾಡೋದ್ರಿಂದ ಹೊಟ್ಟೆಯಲ್ಲಿರುವ ಎಲ್ಲ ಪಿತ್ತದ ಸಮಸ್ಯೆ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗ್ತಾ ಹೋಗ್ತವೆ. ಪಿತ್ತ ಸಮಸ್ಯೆಗೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಆಸನ. ಇದನ್ನು ಒಂದು 5-10 ಬಾರಿ ನಿಧಾನವಾಗಿ ಮಾಡ್ತಾ ಹೋಗ್ಬೇಕು. ಇದಾದಮೇಲೆ ಇನ್ನಷ್ಟು ಆಸನಗಳಿದ್ದಾವೆ, ಅದರ ಬಗ್ಗೆ ಮಾಹಿತಿಯನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಈಗ ಈ ಹಿಮೋಗ್ಲೋಬಿನ್ ಸಮಸ್ಯೆಗೆ ಪಿತ್ತ ಒಂದು ಮೂಲ ಕಾರಣ, ಪಿತ್ತ ವೃದ್ಧಿಯೇ ಈ ಹಿಮೋಗ್ಲೋಬಿನ್ ಸಮಸ್ಯೆಗೆ ಅತ್ಯಂತ ಮೂಲ ಕಾರಣ ಅಂತ ಹೇಳಿದೆ ನಾನು. ಹಾಗಾಗಿ ಇದನ್ನು ನಾವು ನಿವಾರಣೆ ಮಾಡಿಕೊಳ್ಳೋಕ್ಕೆ ಯಾವೆಲ್ಲ ಆಸನಗಳನ್ನು ಮಾಡಬೇಕು, ಆಸನಗಳಿಂದ ನಮ್ಮ ಪಿತ್ತ ಹೇಗೆ ಬ್ಯಾಲೆನ್ಸ್ ಆಗುತ್ತೆ ಅಂತಕ್ಕಂಥದ್ದನ್ನು ಈಗ ಹಂತ ಹಂತವಾಗಿ ನೋಡೋಣ. ಮೊದಲನೇದಾಗಿ ನಾವೇನು ಮಾಡಬೇಕು, ಎರಡು ಕಾಲುಗಳನ್ನ ನೇರ ಮಾಡ್ಕೋಬೇಕು. ನೇರ ಮಾಡಿಕೊಂಡು ಪಿತ್ತ ನಿವಾರಣೆಗಾಗಿ ಒಂದು ಅತಿ ಅದ್ಭುತವಾಗಿರತಕ್ಕಂಥ ಆಸನ ಇದೆ, ಅದಕ್ಕೆ ಪವನ ಮುಕ್ತಾಸನ. ಇದರಿಂದ ನಮ್ಮ ವಾತ ವಿಕಾರಗಳು ದೂರ ಆಗ್ತವೆ, ಪಿತ್ತ ವಿಕಾರಗಳು ಕೂಡ ದೂರ ಆಗ್ತವೆ. ಹಾಗಿದ್ರೆ ಇದನ್ನು ಮಾಡೋದು ಹೀಗೆ, ನಿಧಾನವಾಗಿ ನಿಮ್ಮ ಶರೀರವನ್ನು ಪೂರ್ತಿಯಾಗಿ ಸಡಿಲ ಮಾಡ್ಕೋಬೇಕು. ಸಡಿಲ ಮಾಡಿಕೊಂಡು ಬೆನ್ನು ಹುರಿಯಾಗಿರ್ಬೋದು, ಕೈ ಕಾಲಾಗಿರ್ಬೋದು, ಇಡೀ ಶರೀರವನ್ನು ಸಡಿಲ ಮಾಡ್ಕೋಬೇಕು. ಮತ್ತು ದೀರ್ಘವಾಗಿ ಉಸಿರು ತೆಗೆದುಕೊಳ್ತಾ ದೇಹವನ್ನು ಕೈಗಳನ್ನು ಮೇಲ್ಮುಖವಾಗಿ ಎಳೆಯಬೇಕು, ಕಾಲುಗಳನ್ನು ಕೆಳಮುಖವಾಗಿ ಎಳೆಯಬೇಕು. ಉಸಿರು ಬಿಡ್ತಾ ವಿಶ್ರಾಂತಿ, ಉಸಿರು ತೆಗೆದುಕೊಳ್ತಾ ಇನ್ನೊಮ್ಮೆ ಸ್ಟ್ರೆಚ್ ಮಾಡಿ, ಉಸಿರು ಬಿಡ್ತಾ ವಿಶ್ರಾಂತಿ, ಉಸಿರು ತೆಗೆದುಕೊಳ್ತಾ ಇನ್ನೊಮ್ಮೆ ಸ್ಟ್ರೆಚ್ ಮಾಡಿ. ಈಗ ಒಂದೊಂದಾಗಿ ನಿಮ್ಮ ಮೊಣಕಾಲಿಗೆ ನಿಮ್ಮ ಹಣೆಯನ್ನು ಸ್ಪರ್ಶ ಮಾಡ್ತಾ ಹೋಗ್ಬೇಕು.
ಉಸಿರು ತೆಗೆದುಕೋಬೇಕು, ಉಸಿರು ಬಿಡಬೇಕು. ಈ ಆಸನ ಮಾಡೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಪಿ ಹೆಚ್ ವ್ಯಾಲ್ಯೂ ಏನಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಪಿ ಹೆಚ್ ವ್ಯಾಲ್ಯೂ ಎಷ್ಟಿರಬೇಕಂದ್ರೆ 7 ಇರಬೇಕು, ಅಂದರೆ ನ್ಯೂಟ್ರಲ್ ಇದ್ದಂಗೆ. ಕೆಲವು ಸಂದರ್ಭದಲ್ಲಿ ನಾವು ಈ ಸಾಫ್ಟ್ ಡ್ರಿಂಕ್ಸ್ ಅಂತ ಏನು ಕುಡಿತೇವಲ್ಲ, ಇದರಿಂದ ನಮ್ಮ ಶರೀರದಲ್ಲಿ ಪಿ ಹೆಚ್ ವ್ಯಾಲ್ಯೂ ಏನಾಗ್ತದೆ, ಹಾಳಾಗಿ ಹೋಗ್ತದೆ. ಶರೀರ ಏನಾಗ್ತದೆ, ಅಸಿಡಿಕ್ ಆಗ್ತಾ ಹೋಗುತ್ತೆ. ಯಾವಾಗ ಶರೀರ ಅಸಿಡಿಕ್ ಆಗ್ತಾ ಹೋಗುತ್ತೆ, ಆವಾಗ ಶರೀರದಲ್ಲಿ ಯಾವ ಒಂದು ಕೊರತೆಯೂ ಕೂಡ ಕಡಿಮೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಶರೀರದಲ್ಲಿ ಡೆಫಿಷಿಯನ್ಸಿ ಬಂದಿದೆ ಅಂತೇಳಿದರೆ ಶರೀರವನ್ನು ನ್ಯೂಟ್ರಲ್ ಮಾಡ್ಕೋಬೇಕು. ಶರೀರವನ್ನು ನ್ಯೂಟ್ರಲ್ ಮಾಡ್ಕೋಬೇಕಂದ್ರೆ ನಾವು ನಮ್ಮ ಹೊಟ್ಟೆಯನ್ನು ನ್ಯೂಟ್ರಲ್ ಮಾಡ್ಕೋಬೇಕು. ಹೊಟ್ಟೆ ನ್ಯೂಟ್ರಲ್ ಮಾಡ್ಕೊಳ್ಳೋದಂದರೆ ಪಿ ಹೆಚ್ ವ್ಯಾಲ್ಯೂವನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳೋದು. ಯಾವಾಗ ನಮ್ಮ ಪಿ ಹೆಚ್ ವ್ಯಾಲ್ಯೂ 7 ಬರ್ತದೆ, ಆವಾಗ ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಪಿತ್ತವು ಕೂಡ ಸಮತ್ವಕ್ಕೆ ಬರ್ತದೆ. ಹೀಗೆ ಇದು ಹೊಟ್ಟೆಯನ್ನು ನ್ಯೂಟ್ರಲ್ ಆಗಿ ಇಟ್ಕೊಳ್ಳೋಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಆಸನ. ಹೊಟ್ಟೆ ಯಾವಾಗ ನ್ಯೂಟ್ರಲ್ ಆಗಿರಲ್ವೋ ಅವಾಗ ನೀವೆಷ್ಟೇ ಹರಸಾಹಸ ಪಟ್ಟರು ಕೂಡ ನಿಮಗೆ ಹಿಮೋಗ್ಲೋಬಿನ್ ಜಾಸ್ತಿ ಆಗಲ್ಲ. ಹೀಗೆ ಒಂದು 20 ಬಾರಿ ಮಾಡಬೇಕು. ಇದಾದಮೇಲೆ ಎರಡು ಕಾಲ ಒಂದೇ ಸರಿಗೆ ಚಲನೆ ಮಾಡಬೇಕು. ಹೇಗೆ ಹೀಗೆ ಒಂದು 20 ಬಾರಿ ಮಾಡಬೇಕು. ಇದರಲ್ಲೇ ಈ ಥರ ಮಾಡಿ ಅಭ್ಯಾಸ ಆದಮೇಲೆ ನಿರಾವಲಂಬನ ಪವನ ಮುಕ್ತಾಸನ ಮಾಡ್ಬೋದು. ಹೇಗೆ ಇದನ್ನು ಜಾಸ್ತಿ ಎನರ್ಜೆಟಿಕ್ ಆಗಿ ಮಾಡಬೇಕಾಗುತ್ತೆ. ಆದರೆ ಹಿಮೋಗ್ಲೋಬಿನ್ ಕೊರತೆ ಇರ್ತಕ್ಕಂಥವ್ರಿಗೆ ಎನರ್ಜಿ ಭಾಳ ಕಡಿಮೆ ಇರ್ತದೆ, ಅಶಕ್ತಿ ಭಾಳ ಇರ್ತದೆ ಅವ್ರಿಗೆ. ಅದಕ್ಕೆ ಆ ನಿಶಕ್ತಿಯನ್ನು ದೂರ ಮಾಡಲಿಕ್ಕೆ ನುಗ್ಗೆ ಸೊಪ್ಪಿನ ಪಲ್ಯ ಹಾಕಿದರೆ ಭಾಳ ಒಳ್ಳೆಯದು. ಹಿಮೋಗ್ಲೋಬಿನ್ ಸಮಸ್ಯೆ ಇರ್ತಕ್ಕಂಥವ್ರಿಗೆ ನುಗ್ಗೆ ಸೊಪ್ಪಿನ ಪಲ್ಯನೂ ಕೂಡ ತುಂಬ ಇಂಪಾರ್ಟೆಂಟು. ಅದರ ಜೊತೆಗೆ ದಾಳಿಂಬೆ ಹಣ್ಣಿನ ಬೀಜ, ಆ ದಾಳಿಂಬೆ ಹಣ್ಣಿನ ಬೀಜದ ಪೌಡ್ರನ್ನು 2 ಚಮಚ ಪೌಡ್ರು ಹಾಲಿನೊಂದಿಗೆ ಸೇವನೆ ಮಾಡೋದ್ರಿಂದ ನಿಮ್ಮ ಅಶಕ್ತಿ ಸಂಪೂರ್ಣವಾಗಿ ನಿವಾರಣೆ ಆಗ್ತಾ ಹೋಗುತ್ತೆ. ಹಿಮೋಗ್ಲೋಬಿನ್ ಕೊರತೆಯಿಂದ ಶರೀರ ಅಶಕ್ತವಾಗ್ತಾ ಇರ್ತದೆ. ಯಾವ ಕೆಲಸ ಮಾಡಲಿಕ್ಕೂ ನಮಗೆ ಚೈತನ್ಯ ಅಂತಕ್ಕಂಥದ್ದು ಇರಲ್ಲ. ಆದರೆ ದಾಳಿಂಬೆ ಬೀಜದ ಪುಡಿಯನ್ನು ಹಾಲಿನೊಂದಿಗೆ ಬೆರೆಸಿ ಸೇವನೆ ಮಾಡೋದ್ರಿಂದ ನಮ್ಮ ಈ ಅಶಕ್ತಿ, ಹಿಮೋಗ್ಲೋಬಿನ್ ಕೊರತೆಯಿಂದ ಉಂಟಾಗಿರುವ ಅಶಕ್ತಿಯ ಸಮಸ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ಮತ್ತು ಹಿಮೋಗ್ಲೋಬಿನ್ ಕೂಡ ಏನಾಗ್ತದೆ, ಇನ್ಕ್ರೀಸ್ ಆಗಲಿಕ್ಕೆ ಇದು ಸಹಾಯ ಮಾಡ್ತದೆ. ನಿಧಾನವಾಗಿ ಎರಡು ಕೈನ ಹಿಂದೆ ಚಚ್ಕೋಬೇಕು. ಈಗ ನಿರಾವಲಂಬನ ಪವನ ಮುಕ್ತಾಸನ ಎರಡು ಕೈನ ಹೇಗೆ ಮಾಡೋದು ನೋಡಿ. ಹೀಗೆ ಈಗ ಮಾಡ್ತಾ ಹೋದಂಗೆ ನಮ್ಮ ಪಿತ್ತದೋಷ ಸಂಪೂರ್ಣವಾಗಿ ಸರಿಯಾಗ್ತಾ ಬರ್ತದೆ. ಅದ್ರ ಜೊತೆಗೆ ಎರಡು ಕಾಲುಗಳನ್ನ ಎತ್ತಿ ಮಡಚ್ಕೋಬೇಕು, ಕೈಗಳನ್ನ ಅಗಲ ಮಾಡ್ಕೋಬೇಕು, ನಿಧಾನವಾಗಿ ಎಡಗಡೆ ಎತ್ತಿ ಟ್ವಿಸ್ಟ್ ಮಾಡಬೇಕು.
ಈ ರೀತಿಯಾಗಿ ಇಡೀ ಶರೀರವನ್ನು ಸ್ಟ್ರೆಚ್ ಮಾಡ್ತಾ ಹೋಗೋದು. ಇದು ಕೂಡ ನಮ್ಮ ರಕ್ತಹೀನತೆಯ ಸಮಸ್ಯೆಗೆ ಬಹಳ ಅಂದರೆ ಬಹಳ ಉಪಯುಕ್ತವಾಗಿ ಕೆಲಸವನ್ನು ಮಾಡ್ತದೆ. ಇದಾದ ಮೇಲೆ ಎರಡು ಕಾಲು ನೇರ ಮಾಡ್ಕೊಳ್ಳೋದು, ನೇರ ಮಾಡಿಕೊಂಡು ನಿಧಾನವಾಗಿ ಒಂದು ಕೈನ ಹೊಟ್ಟೆ ಮೇಲೆ ಇಟ್ಕೋಬೇಕು, ಒಂದು ಕೈನ ಎದೆ ಮೇಲೆ ಇಟ್ಕೋಬೇಕು. ದೀರ್ಘವಾದ ಉಸಿರಾಟ ಮಾಡಬೇಕು, ಎದೆ ಮತ್ತು ಹೊಟ್ಟೆಯನ್ನು ಗಮನಿಸ್ತಾ ಹೋಗಬೇಕು. ಪವನ ಮುಕ್ತಾಸನ ಮಾಡಿದ್ಮೇಲೆ ಈ ಆಸನವನ್ನು ಮಾಡಿ ನೆಕ್ಸ್ಟ್ ನೀವೇನು ಮಾಡಬೇಕು, ನಿಮ್ಮ ಹೊಟ್ಟೆ ಮತ್ತು ಎದೆಯನ್ನು ಗಮನಿಸ್ತಾ ಹೋಗಬೇಕು. ದೀರ್ಘ ಉಸಿರಾಡ್ತಾ ಹೋಗಿ, ನಿಧಾನವಾಗಿ ಉಸಿರಾಡ್ತಾ ಹೋಗಿ. ಹೀಗೆ ನೀವೇನು ಮಾಡಬೇಕು, ನಿಮ್ಮ ಶರೀರವನ್ನು ಅಂತರ್ಮುಖವಾಗಿ ಗೊಳಿಸ್ತಕ್ಕಂಥ ಹಲವಾರು ಆಸನಗಳನ್ನು ಮಾಡಬೇಕು. ಅದರ ಜೊತೆಗೆ ನಾವು ಇನ್ನಷ್ಟು ಮನೆ ಮದ್ದುಗಳು, ಇನ್ನಷ್ಟು ಈ ಹಿಮೋಗ್ಲೋಬಿನ್ ಕೊರತೆಯ ಮೂಲ ಪರಿಹಾರ ಸೂತ್ರಗಳು ಸಂಪೂರ್ಣವಾಗಿ ತಿಳಿದುಕೊಳ್ಳೋದಿದೆ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಂಡು ಬರೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರುವ ಸ್ವಾಗತ. ಆತ್ಮೀಯರೇ, ಈ ಹಿಮೋಗ್ಲೋಬಿನ್ ಕೊರತೆಗೆ ಅಮೃತ ಬಳ್ಳಿ ಒಂದು ದಿವ್ಯ ಔಷಧ. ಅಮೃತ ಬಳ್ಳಿ, ಈ ಅಮೃತ ಬಳ್ಳಿ ಎಲೆನ ಚೆನ್ನಾಗಿ ಚಟ್ನಿ ಮಾಡಿ ಅದರ ರಸ ತೆಗೆದು ಅದನ್ನು ನಾವು ಹಾಲಿನೊಂದಿಗೆ ಅಥವಾ ಜೇನಿನೊಂದಿಗೆ ಸೇವನೆ ಮಾಡೋದ್ರಿಂದ ನಮ್ಮ ಹಿಮೋಗ್ಲೋಬಿನ್ ಸಮಸ್ಯೆ 48 ದಿವಸದಲ್ಲಿ ನಿಯಂತ್ರಣಕ್ಕೆ ಬರ್ತದೆ, ಹಲವಾರು ಜನರಿಗೆ ಕ್ಯೂರೇ ಆಗ್ತದೆ. ಯಾಕಂದರೆ ಈ ಅಮೃತ ಬಳ್ಳಿ ಏನಾಗ್ತದೆ ಅಂದರೆ ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ರೆಸಿಸ್ಟೆನ್ಸ್ ಪವರ್ ಇನ್ಕ್ರೀಸ್ ಮಾಡಲಿಕ್ಕೆ ಕಾರಣೀಭೂತವಾಗಿರ್ತದೆ. ಅಂದರೆ ಶರೀರದಲ್ಲಿ ಯಾವಾಗ ರೆಸಿಸ್ಟೆನ್ಸ್ ಪವರ್ ಚೆನ್ನಾಗಿರ್ತದೆ, ರೆಸಿಸ್ಟೆನ್ಸ್ ಪವರ್ ಆ್ಯಕ್ಟಿವ್ ಆಗಿರ್ತದೆ, ಆವಾಗ ನಮ್ಮ ಯಾವುದೇ ಡೆಫಿಷಿಯನ್ಸಿಯನ್ನು ಕೂಡ ನಾವು ಬಹಳ ಬೇಗ ಸರಿ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ಈ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಇರೋದ್ರಿಂದನೇ ಎಲ್ಲ ಡೆಫಿಷಿಯನ್ಸಿಗಳು ಬಂದಿರ್ತವೆ. ಹಾಗಾಗಿ ಈ ರೆಸಿಸ್ಟೆನ್ಸ್ ಪವರನ್ನು ನಾವು ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಆ ಶರೀರದಲ್ಲಿರ್ತಕ್ಕಂಥ ರೆಸಿಸ್ಟೆನ್ಸ್ ಪವರ್ನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ದಿವ್ಯ ಔಷಧವಂತ ನಾವು ಒಂದು ಪಟ್ಟಿಯಲ್ಲಿ ಈ ಅಮೃತ ಬಳ್ಳಿಯನ್ನು ಸೇರಿಸ್ತೇವೆ. ಹಾಗಾಗಿ ಈ ಅಮೃತ ಬಳ್ಳಿ ಅಂತಕ್ಕಂಥದ್ದನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡ್ತಕ್ಕಂಥದ್ದು ಬಹಳ ಉಪಯುಕ್ತ. ನಾವು ಪ್ರತಿ ದಿವಸ ಎದ್ದ ತಕ್ಷಣ ಮನೆ ಮುಂದಗಡೆ ಅಮೃತ ಬಳ್ಳಿ ಹಚ್ಕೊಂಡಿರಬೇಕು. ಪ್ರತಿ ದಿವಸ ಮೂರು ಎಲೆ ತಿನ್ನಬೇಕು, ಬಹಳ ಇಂಪಾರ್ಟೆಂಟ್. ಅದು ನಿಮ್ಮ ಜೀವನದಲ್ಲಿ ಶುಗರು, ಬಿ ಪಿ, ಅರ್ಥರೈಟಿಸು, ಕೊಲೆಸ್ಟ್ರಾಲು ಯಾವ ಸಮಸ್ಯೆನೂ ಬರಲ್ಲ ನಿಮಗೆ. ಅಮೃತ ಬಳ್ಳಿಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಜಾಗೃತಗೊಳಿಸ್ತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಹಾಗಾಗಿ ನೀವು ಬೆಳಗ್ಗೆ ಈ ಅಮೃತ ಬಳ್ಳಿಯ ಕಷಾಯವನ್ನು ಕುಡಿತಕ್ಕಂಥದ್ದು ಭಾಳ ಮುಖ್ಯ. ಅದರ ಜೊತೆಗೆ ಪಿತ್ತವನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೋಸ್ಕರ ನಾವೇನು ಮಾಡಬೇಕು, ಪಾಲಿಶ್ ಲೆಸ್ ರೈಸನ್ನು ತಿನ್ನಬೇಕು. ಪಾಲಿಶ್ ಇರೋ ರೈಸ್ ಅಂತಂದರೆ ನಿಮ್ಮ ಜೀವನದಲ್ಲಿ ನಿಮಗೆ ಹಿಮೋಗ್ಲೋಬಿನ್ ಜಾಸ್ತಿ ಆಗಲ್ಲ. ಅದರ ಜೊತೆಗೆ ನಾವು ಯಾವ ರೀತಿ ರೈಸನ್ನು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು, ಒಂದು ಸಿರಿಧಾನ್ಯಗಳ ಅನ್ನವನ್ನು ಸ್ವೀಕಾರ ಮಾಡೋದ್ರಿಂದ ನಮ್ಮಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಆಗಿ ನಮ್ಮ ಹಿಮೋಗ್ಲೋಬಿನ್ ಸಮಸ್ಯೆ ಬೇರು ಸಮೇತವಾಗಿ ನಿವಾರಣೆ ಆಗ್ತದೆ. ಅದರಲ್ಲಿ ನವಣೆ, ಆರ್ಕ ಮತ್ತು ಈ ಒಂದು ಸಜ್ಜೆ ಬಹಳ ಮುಖ್ಯ. ನವಣೆ, ಆರ್ಕ, ಸಜ್ಜೆ ಇವುಗಳನ್ನು ಏನು ಮಾಡಬೇಕಂದ್ರೆ ಹಿಟ್ಟು ಪುಡಿ ಮಾಡಬೇಕು. ಪುಡಿ ಮಾಡಿ ಇದರ ಅಂಬಲಿ ಮಾಡಿ ಅಂಬಲಿಯನ್ನು ನಾವು ಮಜ್ಜಿಗೆಯಿಂದ ಸೇವನೆ ಮಾಡ್ತಾ ಬಂದರೆ ಬೆಳಗ್ಗೆ ಅಂಬಲಿನ ಮೊಸರಿಂದ ಸೇವನೆ ಮಾಡಬೇಕು, ಮಧ್ಯಾಹ್ನ ಅಂಬಲಿಯನ್ನು ಮಜ್ಜಿಗೆಯಿಂದ ಸೇವನೆ ಮಾಡಬೇಕು, ರಾತ್ರಿ ಅಂಬಲಿಯನ್ನು ಹಾಲಿಂದ ಸೇವನೆ ಮಾಡಬೇಕು. ಈ ರೀತಿ ಸೇವನೆ ಮಾಡ್ತಾ ಬಂದರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಪಿತ್ತಾಂಶವೂ ಕೂಡ ನಾರ್ಮಲ್ ಆಗ್ತಾ ಬರ್ತದೆ. ಅದರ ಜೊತೆಗೆ ನಮ್ಮ ಹಿಮೋಗ್ಲೋಬಿನ್ ಸಮಸ್ಯೆ ಬೇರು ಸಮೇತವಾಗಿ ನಿವಾರಣೆ ಆಗ್ತಾ ಬರ್ತದೆ. ಹಾಗಾಗಿ ಈ ರಕ್ತಹೀನತೆಯ ಕೊರತೆಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಅಂಬಲಿ. ಅರ್ಥ ಆಯ್ತಾ? ನಾವು ಅಂಬಲಿ ಅಂತೇಳಿದರೆ ಅಂಬಲಿಯಲ್ಲಿ ಏನೂ ಇರಲ್ಲ ಅಂತ ಅಂದ್ಕೊಂಡಿದ್ದೀವಿ. ಅಂಬಲಿಯನ್ನು ನಾವು ಮಾಡಲಿಕ್ಕೆ ಹಲವಾರು ಧಾನ್ಯಗಳನ್ನು ಬಳಸ್ತೇವಲ್ಲ, ಅದರಲ್ಲೆಲ್ಲ ಇರ್ತದೆ. ಅರ್ಥ ಆಯ್ತಾ? ಅದಕ್ಕೆ ನಾವು ಅಂಬಲಿ ಸ್ವೀಕಾರ ಮಾಡೋದ್ರಿಂದನೂ ಕೂಡ ನಮ್ಮ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತದೆ. ಮತ್ತು ಈ ಬ್ರೌನ್ ರೈಸ್ ಅಂತ ಬರ್ತದೆ, ರೆಡ್ ರೈಸು, ಅದನ್ನು ಒಂದು 2 ಚಮಚ ಮೆಂತ್ಯಕಾಳು ಹಾಕಿ ಕುದಿಸಿ ಚೆನ್ನಾಗಿ ಕುದಿಸೋದ್ರಿಂದ ಅನ್ನ ಮಾಡೋದ್ರಿಂದ ಆ ಅನ್ನವನ್ನು ಪ್ರಸಾದವಾಗಿ ಸ್ವೀಕಾರ ಮಾಡೋದ್ರಿಂದ ನಮ್ಮ ಹಿಮೋಗ್ಲೋಬಿನ್ ಬಹಳ ಬೇಗ ಇನ್ಕ್ರೀಸ್ ಆಗ್ತದೆ. ಅನ್ನದಲ್ಲಿ ಮೆಂತ್ಯಕಾಳು ಹಾಕಿ ಕುದಿಸೋದು, ಯಾವ ಅನ್ನದಲ್ಲಿ, ಈ ರೆಡ್ ರೈಸ್ ಆಗಿರ್ಬೋದು,
ಬ್ರೌನ್ ರೈಸ್ ಆಗಿರ್ಬೋದು ರೆಡ್ ರೈಸ್ ಅಂತ ಬರ್ತದೆ, ಅದು ಇದರ ಮೇಲಿರ್ತಕ್ಕಂಥ ಸಿಪ್ಪೆ ತೆಗೆದಿರಲ್ಲ, ಕೆಂಪಕ್ಕಿ ಅರ್ಥ ಆಯ್ತಾ. ಅದಾದಮೇಲೆ ಅದರ ಜೊತೆಗೆ ಈ ಸಿರಿಧಾನ್ಯಗಳು, ಸಿರಿಧಾನ್ಯಗಳಲ್ಲಿ ಭಾಳ ಮುಖ್ಯವಾಗಿ ನವಣೆ ಅರ್ಕ ಸಾಮೆ ಈ ಮೂರು ಧಾನ್ಯಗಳನ್ನು ಇದರಲ್ಲಿ ಸ್ವಲ್ಪ ಮೆಂತ್ಯಗಳು ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಹಿಮೋಗ್ಲೋಬಿನ್ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಅದರ ಜೊತೆಗೆ ಇನ್ನೊಂದಿಷ್ಟು ಆಸನಗಳನ್ನ ನಾವು ಮಾಡಬೇಕಾಗುತ್ತೆ. ಆ ಆಸನಗಳು ಏನಂತಕ್ಕಂಥದ್ದನ್ನು ಈಗ ನೋಡೋಣ ಬನ್ನಿ. ಮೊದಲನೇದು ಹಿಮೋಗ್ಲೋಬಿನ್ ನಿವಾರಣೆಗಾಗಿ ವಿಪರೀತ ಕರಣಿ. ನಿಧಾನವಾಗಿ ನಿಮ್ಮ ಎರಡು ಕಾಲನ್ನು ಹಿಂದೆ ತೆಗೆದುಕೊಂಡು ಬನ್ನಿ. ಹಲಾಸನ ಎರಡು ಕಾಲು ನಗಲ ಮಾಡ್ಕೊಳ್ಳಿ. ಎರಡು ಕಾಲುಗಳನ್ನು ಇರುತ್ತೆ ಹೇಳ್ಕೊಳ್ಳಿ. ದೀರ್ಘವಾಗಿ ಉಸಿರಾಟ ಮಾಡಬೇಕು. ಊರ್ಧ್ವಮುಖ ಪಾದಾಂಗುಷ್ಠಾಸನ. ನಿಧಾನವಾಗಿ ವಾಪಸ್ ಬನ್ನಿ. ಮತ್ತೆ ವಿಪರೀತ ಕರಣಿ. ನಿಧಾನವಾಗಿ ಮತ್ತೆ ನಿಮ್ಮ ಎರಡು ಕಾಲುಗಳು ಹಿಂದೆ ತಿರ್ಕೊಂಡು ಹೋಗಿ. ಏಕಪಾದ ಸರ್ವಾಂಗಾಸ. ವಾಪಸ್ ಎಡಗಾಲ ಮೇಲೆ. ಮೇಲ್ಗಡೆ ಕಾಲು ನೇರವಾಗಿರಬೇಕು, ಕೆಳಗಡೆ ಕಾಲು ಕರೆಕ್ಟಾಗಿ ಸ್ಟ್ರೆಚ್ ಆಗಿರಬೇಕು. ದೀರ್ಘವಾಗಿ ಉಸಿರಾಟ ಮಾಡಬೇಕು. ಅವರು ಈ ರೀತಿ ಹತ್ತು ಸರಿ ಮಾಡಬೇಕು. ಉಸಿರು ಬಿಡ್ತ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ. ಉಸಿರು ಬಿಡ್ತ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ. ಉಸಿರು ಬಿಡ್ತ ಕೆಳಗೆ. ಇದು ಮಕ್ಕಳಿಗೆ ತುಂಬ ತುಂಬ ಇಂಪಾರ್ಟೆಂಟ್. ಇದು ಮಕ್ಕಳ ಏಕಾಗ್ರತೆಗೆ ಕೂಡ ಭಾಳ ಮುಖ್ಯ. ಅದ್ರ ಜೊತೆಗೆ ರಕ್ತಹೀನತೆ ಸಮಸ್ಯೆಗೆ ಇದು ಬಹಳ ಸಹಾಯ ಮಾಡುತ್ತೆ. ಯಾಕಂದರೆ ಈ ಥರ ಮಾಡೋದ್ರಿಂದ ನಮ್ಮ ಲಿವರ್ ಸೆಲ್ ಆ್ಯಕ್ಟಿವ್ ಆಗ್ತದೆ. ಎರಡು ಕಲ್ಲಿನ ಮಾಡೋದು ಎಕ್ಸಲೇಷನ್. ಈಗ ಪಾದಾಂಗುಷ್ಠವನ್ನು ಸ್ಪರ್ಶ ಮಾಡಬೇಕು.
ನಿಧಾನವಾಗಿ ಅಂಗುಷ್ಟಕ್ಕೆ ನಿಮ್ಮ ಪಾದವನ್ನು ಈ ರೀತಿ ಮಾಡೋದ್ರಿಂದ ನಿಮ್ಮ ಲಿವರ್ ಸೆಲ್ಸಲ್ಲಿ ಇರತಕ್ಕಂಥ ಫ್ಯಾಟ್ನೆಸ್ ಏನಾಗುತ್ತೆ ಕರಗುತ್ತೆ, ಆವಾಗ ನಿಮಗೆ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತದೆ. ಲಿವರಲ್ಲಿ ಇರತಕ್ಕಂಥ ಫ್ಯಾಟ್ನೆಸ್ಸಿಂದ ಏನಾಗ್ತದೆ, ನಮ್ಮ ಲಿವರು ಕ್ರಿಯಾತ್ಮಕ ಶಕ್ತಿಯನ್ನು ಕಳ್ಕೊಳ್ತದೆ. ಹೀಗೆ ಮಾಡೋದ್ರಿಂದ ಲಿವರಲ್ಲಿ ಇರತಕ್ಕಂಥ ಫ್ಯಾಟ್ನೆಸ್ಸು ಸಂಪೂರ್ಣವಾಗಿ ಕಡಿಮೆ ಆಗ್ತದೆ. ಲಿವರಲ್ಲಿ ಇರತಕ್ಕಂಥ ಕೆಮಿಕಲ್ ಕೂಡ ಏನಾಗ್ತದೆ, ಸ್ವಚ್ಛಾಗ್ತದೆ. ಎರಡು ಕಾಲುಗಳನ್ನ ನೇರ ಮಾಡ್ಕೋಬೇಕು, ಕೈಗಳನ್ನ ಮೇಲೆ ತೆಗೆದುಕೊಳ್ಳಿ. ಮತ್ತು ಇವೆಲ್ಲ ಮಾಡಿದ್ಮೇಲೆ ನಿಮ್ಮ ಎಡಗೈಯನ್ನು ನಾಭಿ ಕೇಂದ್ರದ ಮೇಲೆ, ಬಲಗೈನ ಹೃದಯ ಕೇಂದ್ರದ ಮೇಲೆ ಇಟ್ಕೋಬೇಕು. ದೀರ್ಘವಾಗಿ ಉಸಿರಾಟ ಮಾಡಬೇಕು, ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಿಧಾನವಾಗಿ ದೀರ್ಘವಾಗಿ ಲಯಬದ್ಧವಾಗಿ ಉಸಿರಾಟ ಮಾಡೋದ್ರಿಂದ ನಮ್ಮ ಇಡೀ ಶರೀರದ ಒಳಗಡೆ ಇರತಕ್ಕಂಥ ಪ್ರಾಣಶಕ್ತಿ ಆಕ್ಟಿವ್ ಆಗ್ತಾ ಬರ್ತದೆ. ದೀರ್ಘ ಉಸಿರಾಡಬೇಕು. ಪ್ರತಿಯೊಂದು ಆಸನ ಆದಮೇಲೂ ಕೂಡ ನಾವೇನು ಮಾಡಬೇಕು, ಮಲ್ಕೊಂಡು ಆಸನ ಮಾಡಿದ್ಮೇಲೆ ಒಂದು ಕೈ ಹೊಟ್ಟೆ ಮೇಲೆ, ಇನ್ನೊಂದು ಕೈ ಎದೆ ಮೇಲೆ ಇಟ್ಕೊಂಡು ಈ ರೀತಿ ಉಸಿರಾಡ್ತಾ ಬರೋದು ನಿಧಾನವಾಗಿ. ಹೀಗೆ ಇದಾದಮೇಲೆ ಹೆಚ್ಚಾಗಿ ಕಾಲು ಮಡಚ್ಕೋಬೇಕು. ಮೇಲುಗಳು ಕಾಲು ಬೆಂಡ್ ಮಾಡಬೇಕು, ಸ್ಟ್ರೈಟ್ ಮಾಡಬೇಕು, ನಿಧಾನವಾಗಿ ಎದ್ದು ಕುತ್ಕೋಬೇಕು. ನಮ್ಮ ಶರೀರವನ್ನು ಎಲ್ಲ ರೀತಿಯಲ್ಲೂ ಬ್ಯಾಲೆನ್ಸಿಂಗ್ ಮಾಡ್ತದೆ. ಯಾವಾಗ ಶರೀರದಲ್ಲಿರ್ತಕ್ಕಂಥ ಬ್ಯಾಲೆನ್ಸ್ ಆ್ಯಕ್ಟಿವ್ ಆಗ್ತದೆ, ಇಂಟರ್ನಲ್ ಆರ್ಗನ್ಸಲ್ಲಿ ಬ್ಯಾಲೆನ್ಸ್ ಇರ್ತದೆ, ಆವಾಗ ನಮ್ಮ ಶರೀರದಲ್ಲಿ ಹಿಮೋಗ್ಲೋಬಿನ್ ಅಷ್ಟೇ ಅಲ್ಲ, ಕ್ಯಾಲ್ಸಿಯಂ ಆಗಲಿ, ವಿಟಮಿನ್ಸ್ ಆಗಲಿ, ಯಾವ ಡೆಫಿಷಿಯನ್ಸಿನೂ ಕೂಡ ಬರಲ್ಲ. ಅದಕ್ಕೆ ಇಂಟರ್ನಲ್ ಆರ್ಗನ್ಸನ್ನು ಬ್ಯಾಲೆನ್ಸ್ ಆಗಿಟ್ಕೊಳ್ಳಿಕ್ಕೆ ಈ ಆಸನಗಳು ಬಹಳ ಸಹಾಯ ಮಾಡ್ತವೆ. ಇಂಟರ್ನಲ್ ಆರ್ಗನ್ಸ್ಗಳ ಬ್ಯಾಲೆನ್ಸ್ ತಪ್ಪೋದ್ರಿಂದಲೇ ನಮಗೆ ಹಿಮೋಗ್ಲೋಬಿನ್ ಸಮಸ್ಯೆ ಬರ್ತಕ್ಕಂಥದ್ದು. ಹಾಗಾಗಿ ಇವುಗಳನ್ನ ಬ್ಯಾಲೆನ್ಸ್ ಆಗಿಟ್ಕೊಳ್ಳೋಕ್ಕೋಸ್ಕರ ನಾವು ಈ ಆಸನಗಳನ್ನ ಅಭ್ಯಾಸ ಮಾಡಬೇಕಾಗ್ತದೆ. ಯಾವುದು? ಹಲಾಸನ, ಏಕಪಾದ, ಸರ್ವಾಂಗಾಸನ, ಅದರ ಜೊತೆಗೆ ಪವನ ಮುಕ್ತ ಆಸನ, ಅರ್ಥ ಆಯ್ತಾ? ಇವೆಲ್ಲ ಆಸನಗಳು ಬಹಳ ಸಹಾಯವನ್ನು ಮಾಡ್ತವೆ. ಅತ್ತ ಮತ್ತು ಇನ್ನೊಂದು ಯಾವುದು ಮಾಡಿದ್ವಿ, ಪಾದಾಂಗುಷ್ಟ ಆಸನ, ಇವೆಲ್ಲವೂ ಅರ್ಥ ಆಯ್ತಾ? ಇವನ್ನ ಸರಿಯಾದ ಕ್ರಮದಲ್ಲಿ, ಸರಿಯಾದ ವಿಧಿವಿಧಾನದಲ್ಲಿ ಉಸಿರಾಟದ ಮೂಲಕ ಮಾಡಿದರೆ ಮಾತ್ರ ಲಾಭ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಸಮಯ ಬಂದಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಈ ಹಿಮೋಗ್ಲೋಬಿನ್ ಸಮಸ್ಯೆಗಾಗಿ ಯಾವ ಪ್ರಾಣಾಯಾಮಗಳನ್ನು ಯಾವ ಮುದ್ರೆಯಲ್ಲಿ ಯಾವ ಒಂದು ಸಮಯದಲ್ಲಿ ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೇನೆ. ಅಲ್ಲಿವರೆಗೂ ಸರ್ವರಿಗೂ ಶರಣು, ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲಾ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ. ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337618850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in.